ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದರು ಎಕ್ಸ್ಟ್ರಾ ರೌಂಡ್ ಬಗ್ಗೆ. ಅದೇ ರೀತಿ ಸಾಕಷ್ಟು ಸ್ಕ್ಯಾಮ್ಗಳು ಕೂಡ ನಡೆದಿದ್ದಾವೆ, ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಡೀಟೇಲ್ ಆಗಿ ತಿಳಿಸ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ಲ ಸಬ್ಸ್ಕ್ರೈಬ್ ಆಗ್ಬೋದು. ಏನು ನೋಡೋದಾದರೆ ವಿದ್ಯಾರ್ಥಿಗಳಿಗೆ ಮೆಜರಾಗಿ ಇಲ್ಲಿ ಮಾನ್ಯ ಸಚಿವರಾದ ಡಾಕ್ಟರ್ ಎನ್ ಸಿ ಸುಧಾಕರ್ ಸರ್ ಅವರು ಒಂದು ಸಭೆಯನ್ನು ಮಾಡಿ ತೀರ್ಮಾನ ಮಾಡಿಕೊಂಡಿದ್ದಾರೆ. ಇಲ್ಲಿ ಏನಾಗಿದೆ ಅಂದರೆ ಸಾಕಷ್ಟು ಭರ್ತಿ ಆಗಿಲ್ಲ ಹುದ್ದೆಗಳು, ಅದ್ರ ಬಗ್ಗೆ ನಾವು ಮಾಡ್ತಾ ಇದ್ದೀವಿ. ಕೆ ಇ ಆಫೀಸ್ಗೆ ಹೊಸ ಕಟ್ಟಡನೂ ಕೂಡ ಕಟ್ತೀವಿ ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಸಾಕಷ್ಟು ಸೀಟ್ಗಳು ಉಳಿದಿದ್ದಾವೆ ನಿಮಗೆ, ಅದು ಕೂಡ ಬ್ಲಾಕ್ ಮಾಡ್ತಿದ್ದಾರೆ. ಸಾಕಷ್ಟು ಖಾಸಗಿ ಕಾಲೇಜುಗಳು ಅವ್ರ ಇಷ್ಟ ಬಂದಂಗೆ ಮಾರ್ತಾ ಇದ್ದಾರೆ ಅಂತ ಹೇಳಿ ಮಾಹಿತಿ ಕೂಡ ಬಂದಿದೆ. ಇಲ್ಲಿ ಮುಕ್ತವಾಗಿದೆ, ಅದೇ ಸಾಕಷ್ಟು ಟಾಪ್ ಕಾಲೇಜುಗಳಲ್ಲಿ ಇನ್ನೂ ಕೂಡ ಸೀಟ್ಗಳು ಕೂಡ ಮಿಕ್ಕಿದ್ದಾವೆ. ಈಗ ಸೀಟ್ ಬ್ಲಾಕಿಂಗ್ ಮಾಡ್ತಿದ್ದಾರೆ ಅಂತ ಅನುಮಾನ ಆಗಿದೆ. ಕೆ ಎ ಅವರು ಶುಕ್ರವಾರ ಭೇಟಿ ನೀಡಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಕೂಡ ನೋಡಿಕೊಂಡು ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ರು ಅಂದರೆ ನಗರದ ಟಾಪ್ ಕಾಲೇಜುಗಳಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್, ಸಿವಿಲ್ಲು ಮುಂತಾದ ಕೋರ್ಸ್ಗಳಿಗೆ ಸಾಕಷ್ಟು ಜನ ವಿದ್ಯಾರ್ಥಿಗಳು ಏನು ಮಾಡಿರ್ತಾರೆ ಅಂದರೆ ಲಾಸ್ಟ್ ಟೈಮ್ ಅವರು ಸೀಟ್ನ ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ, ಹೋಗಿರೋದಿಲ್ಲ. ಅದೇ ರೀತಿ ಕನಿಷ್ಠ 10-30 ಸೀಟ್ಗಳು ಕೂಡ ಟಾಪ್ ಕಾಲೇಜಲ್ಲಿ ಉಳಿದಿರ್ತವೆ. ಇದು ಸಾಕಷ್ಟು ವಿದ್ಯಾರ್ಥಿಗಳಿಗೆ ಅನುಮಾನ ಹೊಡೆಸಿದ್ವೆ. ಇದನ್ನು ಬೇರೆ ವಿದ್ಯಾರ್ಥಿಗಳಿಗೆ ಬ್ಲಾಕಿಂಗ್ ಮಾಡಿ ಕೊಡ್ತಾ ಇದ್ದಾರೆ ಅಂತ ಅನುಮಾನ ಹೊಡೆಸಿದೆ. ಇದೇ ಕಾರಣಕ್ಕಾಗಿ ಕಾಣದ ಕೈವಾಡಗಳು ಇದ್ದಾವೆ ಅಂತ ಹೇಳಿ ಇದ್ರ ಬಗ್ಗೆ ನಿಗಾ ವಹಿಸಬೇಕು ಅಂತ ವಿದ್ಯಾರ್ಥಿಗಳು ಕೇಳಿದರು. ಇದ್ರ ಬಗ್ಗೆ ಕೂಡ ಅಭಿಪ್ರಾಯ ಮಾಡಿದ್ದಾರೆ. ಈ ಬಾರಿ ಸರ್ಕಾರಿ ಮತ್ತು ಮ್ಯಾನೇಜ್ಮೆಂಟ್ ಸೇರಿ 91,000 ಸೀಟ್ಗಳ ಪೈಕಿ 10,000 ಸೀಟ್ಗಳು ಮಾತ್ರ ಇನ್ನೂ ಕೂಡ ಆಪ್ಷನ್ ಎಂಟ್ರಿ ಆಗಿಲ್ಲ. 2,700 ಸೀಟ್ಗಳು ಅಷ್ಟೇ ಸರ್ಕಾರಿ ಕಾಲೇಜುಗಳಲ್ಲಿ ಉಳಿಕೆ ಇರ್ತದೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಅವಧಿಯವರೆಗೆ ಕೌನ್ಸಿಲಿಂಗ್ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಮೀನ್ಸ್ ಮುಂದಿನ ದಿನಗಳಲ್ಲಿ ನಾವು ಕೌನ್ಸಿಲಿಂಗ್ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ಯಾವುದೇ ಕ್ಲಾರಿಟಿ ಇಲ್ಲ. ಮುಂದಿನ ಶಿಕ್ಷಣ ಶೈಕ್ಷಣಿಕ ವರ್ಷದಿಂದ ಕೆ ಇ ಅವರು ಒಂದು ಅಪ್ಲಿಕೇಶನ್, ಮೊಬೈಲ್ ಅಪ್ಲಿಕೇಶನ್ ಆ್ಯಪ್ ಅಂತ ತರಂತೆ, ಅದರಲ್ಲೇ ನೀವು ಅರ್ಜಿಯನ್ನು ಕೂಡ ಸಲ್ಲಿಸ್ಬೋದು ಅಂತೇಳಿ ಹೇಳಿದ್ದಾರೆ. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಏನಾಗಿದೆ ಅಂದರೆ ಒಂದು ಕಾಲೇಜ್ ಅಲಾಟ್ಮೆಂಟ್ ಆಗಿದೆ, ಬಟ್ ಆ ಕಾಲೇಜೇ ಇಲ್ಲ. ಮೀನ್ಸ್ ಆ ಕಾಲೇಜೇ 3 ವರ್ಷದಿಂದೇ ಕ್ಲೋಸ್ ಆಗಿದೆ, ಬಟ್ ಆ ಕಾಲೇಜ್ ಅಲಾಟ್ಮೆಂಟ್ ಆಗಿದೆ. ಈ ರೀತಿ ಸಮಸ್ಯೆ ಆಗಿದೆ, ಅದ್ರ ಬಗ್ಗೆ ಕೂಡ ಸರಿಪಡಿಸ್ಕೋಬೇಕು ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾವು ಸರಿಪಡಿಸ್ತೀವಿ. ಕೆ ಇ ಅವರು ನೀಟಾಗಿ ನೋಡಿಕೊಂಡು ಕಾಲೇಜಸ್ನ ಆ್ಯಡ್ ಮಾಡಬೇಕು, ಕಾಲೇಜಸ್ನ ಚೂಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಈ ರೀತಿ ಸಮಸ್ಯೆ ಆಗಿದೆ. ಮುಂದಿನ ದಿನಗಳಲ್ಲಿ ನಾವು ಉಳಿದ ಸೀಟ್ಗಳಿಗೆ ಭರ್ತಿ ಮಾಡೋದಕ್ಕೆ ಮುಂದಿನ ದಿನಗಳಲ್ಲಿ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳಿದರು. ಅದರನ್ವಯ ಸುಪ್ರೀಂ ಕೋರ್ಟ್ಗೆ ಕೂಡ ಅರ್ಜಿ ಸಲ್ಲಿಸಿದರು. ಬಟ್ ಅದ್ರ ಬಗ್ಗೆ ಏನಾಯಿತು ಅಂತ ಯಾವುದೇ ರೀತಿ ಮಾಹಿತಿ ಇಲ್ಲ. ಬಟ್ ತಿಳ್ಕೊಂಡು ಹೇಳ್ತೀವಿ ಏನಾದರೂ ಮಾಹಿತಿ ಬಂದರೆ. ಸದ್ಯದ ಮಟ್ಟಿಗೆ ಇದು ಮಾಹಿತಿ. ನಂತರ ಇದು ಸೀಟ್ ಬ್ಲ್ಯಾಕಿಂಗ್ ಆಗಿರೋದು, ಇದು ಸ್ಕ್ಯಾಮ್ ಆಗಿರೋದು, ಇದ್ರ ಬಗ್ಗೆ ಎಲ್ಲ ಕೂಡ ವರದಿಯನ್ನು ಕೂಡ ಮಾಡಿರ್ತಾರೆ. ಇದು ಇವತ್ತಿನ ವಿಡಿಯೋ.